ಲಿಂಗಸೂಗೂರು ತಾಲೂಕಿನಲ್ಲಿ ಬೈಕ್ ಅಪಘಾತಗಳ ಸಂಖ್ಯೆ ಕಳೆದೆರಡು ವಾರಗಳಿಂದ ಸಾಮಾನ್ಯ ಎಂಬತ್ತಾಗಿದ್ದು, ನಿನ್ನೆ ಶುಕ್ರವಾರ ಸಂಜೆ 6 ಗಂಟೆಯ ಸುಮಾರಿಗೆ ಮತ್ತೊಂದು ಬೈಕ್ ಅಪಘಾತ ಸಂಭವಿಸಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದು ಒಬ್ಬನಿಗೆ ಗಾಯವಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಾರಾಯಣಪುರ ರಸ್ತೆಯ ಯಾದವಾಡ್ ಆಸ್ಪತ್ರೆಯ ಹತ್ತಿರ ಸಂಜೆ 6 ಗಂಟೆಯ ಸುಮಾರಿಗೆ ಲಿಂಗಸೂಗೂರಿನಿಂದ ಫೂಲ್ಬಾವಿಯ ಕಡೆಗೆ ಹೊರಟಿದ್ದ ಬೈಕ್ ಬಂದು ಪಾದಾಚಾರಿಯೊಬ್ಬರಿಗೆ ಡಿಕ್ಕಿ ಹೊಡೆದು ಬೈಕ್ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿದೆ. ಇದರಿಂದ ಬೈಕ್ನ ಹಿಂದೆ ಕುಳಿತಿದ್ದ ಫೂಲ್ಬಾವಿ ಗ್ರಾಮದ ಮಹೇಶ್ ಎಂಬ 23 ವರ್ಷದ ಯುವಕನಿಗೆ ತಲೆಗೆ ತೀವ್ರತರನಾದ ಪೆಟ್ಟು ಬಿದ್ದು ಲಿಂಗಸೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಬೈಕ್ ಓಡಿಸುತ್ತಿದ್ದ ಫೂಲ್ಬಾವಿ ಗ್ರಾಮದ ಅಮರೇಶನಿಗೆ ಗಾಯಗಳಾದರೆ ಲಿಂಗಸೂಗೂರಿನ ಪಾದಾಚಾರಿ 40 ವರ್ಷದ ಸೂಗುರಪ್ಪ ಎಂಬಾತನಿಗೆ ಕಾಲು ಮುರಿದು ತೀವ್ರತರನಾದ ಗಾಯಗಳಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ಕರೆದೊಯ್ಯುವಾಗ ರಸ್ತೆ ಮಧ್ಯದಲ್ಲೇ ಮೃತಪಟ್ಟ ಘಟನೆ ಜರುಗಿದೆ. ಈ ಕುರಿತಂತೆ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅತಿ ವೇಗ ಮತ್ತು ಅಲಕ್ಷಿತನದ ಬೈಕ್ ಸವಾರರು ಈಗಲಾದರೂ ಎಚ್ಚೆತ್ತುಕೊಂಡು ತಮ್ಮ ಜೀವವನ್ನು ಕಾಪಾಡಿಕೊಳ್ಳಬೇಕಾಗಿದೆ.